ಮೂರು ಅಂತಾರಾಜ್ಯ ಮೊಬೈಲ್ ಕಳ್ಳರನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಟಕೊಳ ಪೊಲೀಸರು ಬಂಧಿಸಿದ್ದಾರೆ. ಹೈದರಾಬಾದ್ ಮೂಲದ ಈ ಕಳ್ಳರು ಸುಮಾರು ವರ್ಷಗಳಿಂದ ಕಳ್ಳತನ ಮಾಡುತ್ತಿದ್ದು 2.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಸುಮಾರು 210 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ಆಚರಿಸುತ್ತಿದ್ದ ದಸರಾ ಉತ್ಸವವನ್ನು ಈ ಬಾರಿ ಸರಳವಾಗಿ ಆಚರಿಸಲಾಯಿತು. ಕೊಡಗು ಹಾಗೂ ಕೇರಳ ಪುನರ್ ನಿರ್ಮಾಣದ ಉದ್ದೇಶದಿಂದ ಸರಳತೆಯ ದಸರಾ ನಡೆಸಿದ್ದು ಸಂತ್ರಸ್ತರಿಗೆ ಬೇಗ ಪುನರ್ವಸತಿ ಸಿಗುವಂತಾಗಲಿ ಎಂದು ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ. ಹಾವುಗಳನ್ನು ಕಂಡರೆ ಕೊಲ್ಲುವವರ ನಡುವೆ ಅವುಗಳನ್ನು ರಕ್ಷಿಸಲು ಕೆಲವರಿರುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಸಾವಳಗಿಯ ಸುರೇಶ್ ಎಂಬುವರು ಕೂಡ ಉರಗ ರಕ್ಷಕರಾಗಿದ್ದು ಈಗಾಗಲೇ 7,000 ರಿಂದ 8,000 ಹಾವುಗಳನ್ನು ಹಿಡಿದು ಸುರಕ್ಷಿತ ಜಾಗಕ್ಕೆ ಬಿಟ್ಟಿದ್ದಾರೆ. ಮನುಷ್ಯನಿಗೆ ಹೇಗೆ ಬದುಕು ಹಕ್ಕಿದೆಯೋ ಹಾಗೆ ಪ್ರತಿಯೊಂದು ಜೀವಿಗೂ ಬದುಕು ಹಕ್ಕಿದೆ ಎನ್ನುತ್ತಾರೆ ಸುರೇಶ್. ಪಿಎಲ್ಡಿ ಚುನಾವಣೆ ನಂತರ ಮತ್ತೊಂದು ರಾಜಕೀಯ ಕದನಕ್ಕೆ ಕುಂದಾನಗರಿ ಸಜ್ಜಾಗಿದೆ. ಬೆಳಗಾವಿಯ ಎಪಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೇ ತಿಂಗಳ 15ರಂದು ನಡೆಯಲಿದ್ದು 17 ಜನ ಸದಸ್ಯರ ಸಂಖ್ಯೆ ಹೊಂದಿರುವ ಎಪಿಎಂಸಿಯಲ್ಲಿ 10 ಜನ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಹೀಗಾಗಿ ರಾಜಿ ಮೂಲಕ ಆಯ್ಕೆ ನಡೆಯಲಿದ್ದು ಇದರಲ್ಲಿ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಸಹೋದರರ ಪಾತ್ರ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ಶೂರೆನ್ಸ್ ಹಣಕ್ಕಾಗಿ ಅಮಾಯಕ ಯುವಕನನ್ನು ಕೊಲೆ ಮಾಡಿ ಅದನ್ನು ರಸ್ತೆ ಅಪಘಾತ ಎಂದು ಸಾಬೀತುಪಡಿಸುವಲ್ಲಿ ಕೊಲೆ ಪಥಕರು ಎಡವಿದ್ದಾರೆ. ಈ ರೀತಿಯ ವಿಚಿತ್ರವಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಸಂಜು ಕುಮಾರ್ ಅನ್ನೋ ವ್ಯಕ್ತಿ ತನ್ನ 50 ಲಕ್ಷ ಇನ್ಶೂರೆನ್ಸ್ ಹಣಕ್ಕಾಗಿ ಗೆಳೆಯರೊಂದಿಗೆ ಸೇರಿ ಕೊಲೆ ಮಾಡಿದ್ದಾನೆ. ಸತ್ತವನಿಗೆ ತನ್ನ ಬಟ್ಟೆ ಹಾಕಿ ತನ್ನದೇ ಬೈಕ್ ಅಪಘಾತ ಆದಂತೆ ಕತೆ ತಯಾರಿಸಿದ್ದ. ಆದರೆ ಪೊಲೀಸರಿಗೆ ಪ್ಲಾನ್ ಗೊತ್ತಾಗಿ ಜೈಲೂಟ ಗ್ಯಾರಂಟಿಯಾಗಿದೆ. ಅಥಣಿ ತಾಲೂಕಿನ ಅನಂತಪುರದಲ್ಲೊಬ್ಬ ನಕಲಿ ವೈದ್ಯ ಸಿಕ್ಕಿಬಿದ್ದಿದ್ದಾನೆ. ಮೂಲತಃ ಕೋಲ್ಕತ್ತಾ ಮೂಲದ ಈ ಅಸಾಮಿ ತಾನು ಮೂಲವೇದಿ ಸ್ಪೆಷಲಿಸ್ಟ್ ಎಂದು ಜನರನ್ನ ಯಾಮಾರಿಸುತ್ತಿದ್ದ. ಈ ನಡುವೆ ಮಾಧ್ಯಮದವರ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾದ ಅವನು ತಾಲೂಕಿನಲ್ಲಿ ಇನ್ನೂ ಇಂತಹ ಹಲವು ವೈದ್ಯರಿದ್ದಾರೆ ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾನೆ. ಬರ್ತ್ಡೇ ಪಾರ್ಟಿಯಲ್ಲಿ ಕುಣಿಯುವಾಗ ಪ್ರೇತಾತ್ಮ ಯುವಕನ ದೇಹದಿಂದ ಹೊರಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆಶ್ಚರ್ಯ ಏನು ಅಂದರೆ ಆ ಯುವಕ ಇದಾಗಲೇ ಸತ್ತಿದ್ದನಂತೆ. ಅವನ ನೆನಪಿನಲ್ಲಿ ವಿಡಿಯೋ ನೋಡುವಾಗ ದೃಶ್ಯ ಕಂಡು ಗೆಳೆಯರು ಕಂಗಾಲಾಗಿದ್ದಾರೆ. ಇನ್ನು ಆ ಯುವಕ ಹುಬ್ಬಳ್ಳಿಯ ಮಂಟೂ ರಸ್ತೆಯ ಪ್ರತಾಪ್ ಎಂದು ಗುರುತಿಸಲಾಗಿದ್ದು ಈ ವಿಡಿಯೋ ಆದ ಸ್ವಲ್ಪ ದಿನದಲ್ಲಿ ಆತ ಸತ್ತಿದ್ದನಂತೆ.